ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಧರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಸೆಪ್ಟೆಂಬರ್ 24 ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಪ್ರಯುಕ್ತ 2022-23 ಸಾಲಿನ ದಸರಾ ಫಲಪುಷ್ಪ ಪ್ರದರ್ಶನವನ್ನು ನಿಷಾದ್ ಬಾಗ್ ಕುಪ್ಪಣ್ಣ ಪಾರ್ಕ್ನಲ್ಲಿ ಸೆಪ್ಟೆಂಬರ್ 26 ಅಕ್ಟೋಬರ್ 5 ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಬಿಆರ್ ಪೂರ್ಣಿಮಾ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಭಿತ್ತಿಪತ್ರವನ್ನು ಬಿಡುಗಡೆಗೊಳಿಸಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ದಸರಾ ಉಪಸಮಿತಿಯ ಫಲಪುಷ್ಪ ಪ್ರದರ್ಶನ ಸಮಿತಿಯ ಅಧ್ಯಕ್ಷರಾದ ಎಸ್ಆರ್ ನಂಜಪ್ಪ, ಉಪಾಧ್ಯಕ್ಷರಾದ ಓಂ ಶ್ರೀನಿವಾಸ, ಎಸ್ಎಡಿಎನ ಸುವೇದ, ತೋಟಗಾರಿಕೆಯ ಡಿಡಿ ರುದ್ರೇಶ್, ಜೆಡಿ ನಾಗರಾಜು, ವಿಜಯಕುಮಾರಿ, ಸುಶೀಲರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೊರೋನಾ ಸಮಸ್ಯೆಯಿಂದ ಪ್ರಪಂಚ ಒಂದು ತೊಂದರೆಯನ್ನು ಅನುಭವಿಸ್ತಾ ಇತ್ತು. ಹಾಗಾಗಿ ಈ ಸಲ 2022-23 ಸಾಲಿನಲ್ಲಿ ನಾವು ದಸರಾ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಿದ್ದೇವೆ. ಸುಮಾರು 2019 ಸುಮಾರು 4-5 ಲಕ್ಷ ಜನ ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಿಸಿದ್ದಾರೆ. ಈ ಸಲ ಇನ್ನೂ ಹೆಚ್ಚಿನ ಜನ ವೀಕ್ಷಣೆ ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆ. ಈ ಫಲಪುಷ್ಪ ಪ್ರದರ್ಶನವನ್ನು ನಿಷಾದ್ ಬಾಗ್ ಕುಪ್ಪಣ್ಣ ಪಾರ್ಕ್ನಲ್ಲಿ ಆಯೋಜಿಸಲಾಗಿದೆ. 26-9-2022 5-10-2022 ನಾವು ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೇವೆ. ಈ ಸಲ ನಮ್ಮ ವಿಶೇಷ ಏನು ಅಂದರೆ ಗಾಜಿನ ಮನೆಯಲ್ಲಿ ರಾಷ್ಟ್ರಪತಿ ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಅದರಲ್ಲಿ 75 ಅಮೃತ ಮಹೋತ್ಸವದ ಅಂಗವಾಗಿ 20 ಎತ್ತರದಲ್ಲಿ ಗಾಜಿನ ಮನೆ ನಿರ್ಮಾಣ ಆಗಿದೆ. ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ಈ ಸಲ ಅವರ ಸ್ಮರಣಾರ್ಥವಾಗಿ ನಾವು ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ಕೂಡ ಸ್ಥಾಪಿಸಿ ಹೂವಿನೊಂದಿಗೆ ಅಲಂಕರಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ತಂಡಿ ಸಡಕ್, ಮೈಸೂರು ರಾಜರು ತಮ್ಮ ಆಳ್ವಿಕೆಯ ಸಮಯದಲ್ಲಿ ಜನರು ವಿಶ್ರಾಂತಿ ಪಡೆಯಲು ತಂಡಿ ಸಡಕ್ಕನ್ನು ಅನ್ನೋ ಒಂದು ನಿರ್ಮಾಣ ಮಾಡ್ತಾ ಇದ್ರು. ಅದರ ಒಂದು ದ್ಯೋತಕವಾಗಿ ನಾವು ತಂಡಿ ಸಡಕನ್ನು ಕೂಡ ಒಂದು ಹೂವಿನ ಅಲಂಕಾರದಲ್ಲಿ ಮಾಡ್ತಾ ಇದ್ದೀವಿ. ಮತ್ತು 7 ಜೇನುಹುಳು, 12 ಜಿರಾಫೆ, ಹಲವು ಮಕ್ಕಳಿಗೆ ಸಂಬಂಧಿಸಿದ ಗೊಂಬೆಗಳು, ಏನು ಮಕ್ಕಳನ್ನು ಕೂಡ ಆಕರ್ಷಣೆ ಮಾಡೋದಕ್ಕೋಸ್ಕರ ಈ ಒಂದು ಜಿರಾಫೆ, ಜೇನುಹುಳು ಇಂತಹ ಒಂದು ಆಕೃತಿಗಳಿಗೆ ಅಲಂಕಾರ, ಹೂವಿನ ಅಲಂಕಾರ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ. ಅದೇ ರೀತಿ 7 ದಪ್ಪ ಮೆಣಸಿನಕಾಯಿ ಏನಿದೆ ಅದಕ್ಕೆ ಒಂದು ಮನೆಯ ಆಕಾರವನ್ನು ಕೊಟ್ಟು ಮಕ್ಕಳಿಗೆ ಆಕರ್ಷಣೆ ಮಾಡುವ ಹೂವಿನ ಅಲಂಕಾರವನ್ನು ಏರ್ಪಡಿಸಿಕೊಂಡಿದೆ. ಮುಂದಿನ ಶ್ರೀಗರಿ ವಾರ್ತೆಗರಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.